ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚಿ ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಆಗುವಂಥದ್ದು, ತುಂಬ ಮುದ್ದಾಗಿರೋ ಡಿಸೈನು, ತುಂಬ ಚೆನ್ನಾಗಿರುತ್ತೆ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಸಿಂಪಲ್ ಸ್ಯಾರಿನೇ, ಕಲರ್ ಕಾಂಬಿನೇಷನ್ ನೋಡಿ, ಪರ್ಪಲ್ ಗ್ರೀನ್ ಮತ್ತು ಟೀಲ್ ಬ್ಲೂ ಕಲರು. ಸೊ ಇದು ಸಿಂಗಲ್ ಸ್ಟೆಪ್ಪು, ಜೊತೆಗೆ ಬೇಗ ಆಗಿರೋದ್ರಿಂದ ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು, ಆ್ಯಸ್ ಯೂಶ್ವಲ್ ಹರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಹಾಕಿ ದಾರನ ತೊಗೊಂಡ್ಬಂದು ಫಸ್ಟ್ ಒನ್ ಆರ್ ಟೂ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಒಂದು ಸರ್ತಿ ಅಥವಾ ಎರಡು ಸರ್ತಿ ಸಿಂಗಲ್ ಕ್ರೋಷೆ ಇಲ್ಲಿ ಮಾಡ್ಕೊಳ್ಳೋಣ. ಟೂ ಟೈಮ್ಸ್ ಮಾಡ್ತಾ ಇದ್ದೀನಿ. ಎರಡು ಸರ್ತಿ ಸಿಂಗಲ್ ಕ್ರೋಷೆ ಆದಮೇಲೆ ಫೈವ್ ಚೈನ್ಸ್ನ ಹಾಕ್ಕೋತೀನಿ. ಸೊ ಕುಚ್ಚಿಗೆ ಪ್ಲೇಸ್, ಸೊ ಫೈವ್ ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡೋಣ ಪಕ್ಕದಲ್ಲೇ. ಸೊ ಒನ್ ಆರ್ ಟೂ ಟೈಮ್ಸ್ ಇಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಡಿಸೈನ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಬೇಕಂದರೆ ಎಷ್ಟು ಬೇಕೋ ನಿಮಗೆ ಅಷ್ಟು ಮಾಡ್ಕೋಬೋದು. ಸ್ವಲ್ಪ ಗ್ಯಾಪ್ ಬೇಕಂದರೆ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಮಾಡ್ಬೋದು, ಜಾಸ್ತಿ ಗ್ಯಾಪ್ ಬೇಕಂದರೆ ಒಂದು ಸ್ವಲ್ಪ ಮಾಡ್ಕೋಬೋದು. ಎರಡು ಸರಿ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಫೈವ್ ಚೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕಿದ್ದೀನಿ. ಸೊ ಎರಡು ಸರಿ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಫೈವ್ ಚೈನೇ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಲಾಕ್ ಆದ ತಕ್ಷಣ ಮತ್ತೆ ಫೈವ್ ಚೈನ್ ಹಾಕೋತೀನಿ. ಸೊ ಇದು ಡಿಸೈನ್ದು ಆರ್ಚ್ ಸ್ಟಾರ್ಟ್ ಆಗುತ್ತೆ ಈ ಫೈವ್ ಚೈನ್ಗೆ. ಮತ್ತೆ ಫೈವ್ ಚೈನೇ ಹಾಕೋತಾ ಇದ್ದೀನಿ. ನಾನು ಹೇಳ್ದಲ್ಲ ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಅಂತ, ಇದನ್ನು ಎರಡು ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿರೋದು, ಸಿಮಿಲರ್ ಎರಡು ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಸೊ ಫೈವ್ ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ನೀಡಲ್ ತೆಗೆದುಬಿಟ್ಟು, ಇಲ್ಲಿ ನೋಡಿ ಫಸ್ಟ್ ಸಿಂಗಲ್ ಕ್ರೋಷೆ ಇರುತ್ತಲ್ಲ ಎರಡು ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಷೆ ಒಳಗೆ ನೀಡಲ್ ಹಾಕಿ ದಾರನ ತೊಗೊಂಡ್ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನಾನು ಫೈವ್ ಚೈನ್ ಎಂಡಲ್ಲಿದೆ ಅಲ್ವಾ, ಸ್ಟಾರ್ಟ್ ಪಾಯಿಂಟ್ಗೆ ಬರಬೇಕು, ಅದಕ್ಕೋಸ್ಕರ ಮತ್ತೆ ಫೈವ್ ಚೈನ್ ಹಾಕಿ ಈ ಥರ ಲಾಕ್ ಮಾಡಿಕೊಂಡು ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು, ಸೊ ಅಲ್ಲಿಂದ ಒಂದು ಚೈನ್ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಎರಡು ಫೈವ್ ಚೈನ್ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು, ಮೂರು ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು ಮಿಕ್ಕಿದ ಎರಡು ದಾರನ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಷೆ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿ ಒಂದು ಡಬಲ್ ಕ್ರೋಷೆ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೋಬೇಕು, ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು, ಮೂರು ದಾರ ಇರುತ್ತಲ್ವ, ಎರಡು ದಾರ ಒಂದು ಮಾಡ್ಕೋತೀನಿ, ಮತ್ತೆರಡು ದಾರನ ಒಂದು ಮಾಡ್ಕೋತೀನಿ, ಇನ್ನೂ ಒಂದು ಕಂಬ ಹಾಕೋತೀನಿ, ಇನ್ನೂ ಒಂದು ಡಬಲ್ ಕ್ರೋಷೆ. ಸೊ ಇನ್ನೂ ಒಂದು ಡಬಲ್ ಕ್ರೋಷೆ ಇಲ್ಲೇ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಚೈನ್ ಮಾಡಿಕೊಂಡು ಮೂರು ಡಬಲ್ ಕ್ರೋಷೆನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಮಿನಿ ಆರ್ಚ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಮೂರು ಕಂಬಗಳನ್ನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೇಕಂದರೆ ಬೀಡ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೋಬೋದು. ಒಂದೇ ಒಂದು ಚಿಕ್ಕ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಇನ್ಸರ್ಟ್ ಮಾಡಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇನ್ನು ಮೂರು ಕಂಬನ ಹಾಕ್ಕೋಬೇಕು ಇದೇ ಪ್ಲೇಸ್ಗೆ. ಇನ್ನು ಮೂರು ಕಂಬ ಬೇಕಂದರೆ ಹಾಕ್ಕೋಬೇಕು. ಸೊ ನಾಲ್ಕು ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್, ಮೂರೇ ಅಂತಿಲ್ಲ, ನಾಲ್ಕು ಇಡ್ಸೋದು, ಯಾಕಂದರೆ ಫೈವ್ ಚೈನ್ ಗ್ಯಾಪ್ ಅಲ್ಲ. ಸೊ ಫೋರ್ ಫೋರ್ ಹಾಕ್ಕೋಬೋದು, ಇಲ್ಲ ತ್ರೀ ತ್ರೀ ಹಾಕಿದ್ದೀನಿ ನಾನು ಇಲ್ಲಿ ಕರೆಕ್ಟಾಗೆ. ಈ ಸೈಡ್ ಮೂರು ಕಂಬ ಮಾಡಿ ಬೀಡ್ ಹಾಕಿ, ಮತ್ತು ಲೆಫ್ಟ್ ಸೈಡ್ ಕೂಡ ಮೂರು ಡಬಲ್ ಕ್ರೋಷೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಂಬ ಲಾಸ್ಟ್ ಮಾಡಾದಮೇಲೆ ಮತ್ತಿವಾಗ ಒಂದು ಚೈನ್ ಹಾಕಿ, ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿ ತೆಗೆದಿದ್ವಿಯಲ್ಲ ನಾವು, ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಹಾಕಿರೋಂಥ ಸಿಂಗಲ್ ಕ್ರೋಷೆಗೇ ನಾನು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಲಾಕ್ ಮಾಡ್ಕೊತೀನಿ. ಸೊ ನಮಗೆ ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ಇದಾದಮೇಲೆ ಚೈನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡೈರೆಕ್ಟಾಗೆ. ಸೊ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಮೂರು ಚೈನ್ಗಳನ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆರ್ಚ್ ಆಗುತ್ತೆ ಫ್ರೆಂಡ್ಸ್. ನೀವು ಸಿಂಗಲ್ ಕ್ರೋಷೆ ಮಾಡಿ ಡೈರೆಕ್ಟಾಗಿ ಸಾರಿಗೆ ಬೇಕಂದರೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ ಮಾಡ್ಬೋದು, ಇಲ್ಲ ಹೀಗೆ ತ್ರೀ ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ತ್ರೀ ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಕ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಅಥವಾ ಬಿಗ್ ಸೈಜ್ ಫ್ರೆಂಡ್ಸ್, ಬಿಗ್ ಸೈಜ್ ಬೀಡ್ ಯಾವುದಾದ್ರು ಸರಿ ಅದನ್ನು ಒಂದು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಅಲ್ಲಿಂದ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಒಟ್ಟು ಒಂದು ಕುಚ್ಚಾದಮೇಲೆ ಮೂರು ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದು ಕಂಬೈನ್ ಡಿಸೈನ್ ಟೈಪ್ ಮಾಡಿದ್ದೀನಿ ನಾನಿಲ್ಲಿ.
ಇಲ್ಲಿ ಫೈ ಚೈನ್ ಹಾಕೋತೀನಿ, ಬೀಡ್ ಹಾಕಿ ಲಾಕ್ ಆದಮೇಲೆ ಫೈ ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೊಷೆಗೆ ಬ್ಯಾಕ್ ಸೈಡಿಂದ ಅಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೊಷೆ ಮಾಡ್ತೀನಿ. ಸೊ ಫೈ ಚೈನ್ ಹಾಕಿ ಬೀಡ್ ಕೆಳಗಡೆ ಬರೋ ಥರ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಇಲ್ಲಿ ಅಲ್ಲೇ ಇರೋ ಸಿಂಗಲ್ ಕ್ರೊಷೆಗೆ ಲಾಕ್ ಮಾಡಿಕೊಂಡು ಮತ್ತಿವಾಗ ತ್ರೀ ಚೈನ್ ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿಂದ ತ್ರೀ ಚೈನ್ ಹಾಕಿದೀವಲ್ಲ, ಈಗ ಕೂಡ ತ್ರೀ ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಆ ಆರ್ಚ್ ಸೈಡಲ್ಲಿ ಏನು ಸಿಂಗಲ್ ಕ್ರೊಷೆ ಇದೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿಂದ ಡೈರೆಕ್ಟಾಗಿ ತ್ರೀ ಚೈನ್ ಮಾಡೋಣ. ಸೊ ತ್ರೀ ಚೈನ್ ಮಾಡಿ ಹಾಕಿರೋ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಮಾಡಿರ್ತೀವಲ್ಲ ಅದನ್ನೊಂದು ಕಂಬ ಥರ ಕನ್ಸಿಡರ್ ಮಾಡಿ ಅದ್ರ ಕೆಳಗಡೆ ಹೋಗಿ ದಾರಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಂದು ನಮಗೆ ಪಿಕೌಟ್ ಸಿಗುತ್ತೆ. ಸೊ ಆ ತ್ರೀ ಚೈನ್ಗೆ ನಾವು ಪಿಕೌಟ್ ಮಾಡ್ತೀವಿ. ಮತ್ತು ಅಲ್ಲಿಂದ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೋತೀನಿ ಫ್ರೆಂಡ್ಸ್. ಟೂ ಟೈಮ್ಸ್ ದಾರ ಸುತ್ಕೊಂಡು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡು ದಾರ ಒಂದು, ಎರಡು ದಾರ ಒಂದು, ಮತ್ತೆರಡು ದಾರನ ಒಂದು ಮಾಡ್ಕೋತೀವಿ. ಒಂದು ಟ್ರಿಪಲ್ ಕ್ರೊಷೆ ಮಾಡಿ ತ್ರೀ ಚೈನ್ಸ್ ಮಾಡೋಣ. ಮತ್ತು ತ್ರೀ ಚೈನ್ ಮಾಡಿ ನೋಡಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲೇ ಹೋಗಿ ನೀಡಲ್ ಹಾಕಿದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೋತೀವಿ. ಸೊ ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಳ್ಳೋಣ. ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡು ದಾರ ಒಂದು, ಎರಡು ದಾರ ಒಂದು, ಮತ್ತೆರಡು ದಾರನ ಒಂದು ಮಾಡಿಕೊಂಡು ಒಂದು ಟ್ರಿಪಲ್ ಕ್ರೊಷೆ ಆಗುತ್ತೆ. ಅದಾದಮೇಲೆ ತ್ರೀ ಚೈನ್ ಮಾಡಬೇಕು ಕಂಬ ಆದ ತಕ್ಷಣ. ಸೊ ಆ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಕಾಣುತ್ತೆ ಈಸಿಯಾಗಿ, ಅಲ್ಲಿ ನೀಡಲ್ ಹಾಕಿದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡಿಕೊಂಡು ನಾರ್ಮಲ್ ನೀ ಟ್ರಿಪಲ್ ಕ್ರೊಷೆಗೆ ಪಿಕಾಟ್ಸ್ನ ಆಗ್ತಾ ಇರೋದು ಫ್ರೆಂಡ್ಸ್. ಸೊ ಇಲ್ಲಿ ನಾನು ಈ ಬೀಟ್ ಕೆಳಗಡೆ ಏನು ಫೈ ಚೈನ್ ಇದೆ ಗ್ಯಾಪು ಅಲ್ಲಿಗೆ ಟ್ರಿಪಲ್ ಕ್ರೊಷೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತ್ರೀ ಚೈನ್ ಹಾಕಿ ಕಂಬದ ಕೆಳಗಡೆ ಹೋಗಿದ್ದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಟ್ಟು ನಾವು ಸ್ಟಾರ್ಟಿಂಗು ತ್ರೀ ಚೈನ್ಗೂ ಒಂದು ಪಿಕಾಟ್ ಮಾಡಿದ್ವಿ ಅಲ್ವಾ, ಅದನ್ನು ಸೇರಿಸಿ ನಾನಿಲ್ಲಿ ಸೆವೆನ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೌಂಟ್ ಮಾಡಿ ಒಟ್ಟು ಏಳು ಪಿಕಾಟ್ಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು, ಬಿಗ್ ಸೈಜ್ ಬೇಕಂದರೆ ಫ್ರೆಂಡ್ಸ್ ನಾ ಫೈ ಚೈನ್ ಹಾಕಿರೋ ಕಡೆ ಸಿಕ್ಸ್ ಚೈನ್ ಹಾಕಿ ಪಿಕಾಟ್ಸ್ನ ಇನ್ಕ್ರೀಸ್ ಮಾಡ್ಬೋದು. ನೋಡಿ ಇಲ್ಲಿ ಒಟ್ಟು ಸೆವೆನ್ ಪಿಕಾಟ್ಸ್ ಹಾಕಿದ್ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೋತೀನಿ. ಸೊ ಈ ಸಿಂಗಲ್ ಕ್ರೊಷೆ ಏನಿದೆ ಇಲ್ಲಿ ಸಿಂಗಲ್ ಕ್ರೊಷೆ ಬೀಡ್ ಲೆಫ್ಟ್ ಸೈಡು, ಅದಕ್ಕೆ ನೀಡಲ್ ಹಾಕಿದಾರ ಅಂತಂದು ಎರಡು ದಾರ ಒಂದು, ಎರಡು ದಾರ ಒಂದು, ಇಲ್ಲಿ ಒಂದು ಡಬಲ್ ಕ್ರೊಷೆ ಮಾಡ್ತೀನಿ. ಯಾಕಂದರೆ ರೈಟ್ ಸೈಡ್ ನಾವು ತ್ರೀ ಚೈನ್ ಹಾಕಿರ್ತೀವಿ, ಸೊ ಲೆಫ್ಟ್ ಸೈಡ್ ಇರಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು ಕಂಬನ ಮಾಡ್ಕೋಬೇಕು ಎಕ್ಸ್ಟ್ರಾ. ಅದಕ್ಕೆ ಯಾವುದೇ ರೀತಿ ತ್ರೀ ಚೈನ್ ಹಾಕಬಾರ್ದು, ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಾರಿಗೆ ಲಾಕ್ ಮಾಡ್ತೀವಿ. ಸೊ ಇವಾಗ ನಮಗೆ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಗಿದೆ. ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಫೈ ಚೈನ್ ಹಾಕ್ಕೊಳ್ಳೋಣ. ಡೈರೆಕ್ಟಾಗಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಫೈ ಚೈನ್ ಹಾಕೋತೀನಿ. ಮತ್ತೆ ಫೈ ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ಮಾಡಿದ್ವಿ ಅಲ್ಲ, ಸ್ವಲ್ಪ ನೀಡಲ್ನ ತೆಗೆದುಬಿಟ್ಟು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಇಲ್ಲ ಈ ಥರ ನೀಡಲ್ನ ತೆಗೆದು ಈ ರೀತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೋದು. ಯಾವ ರೀತಿ ಆದರೂ ಮಾಡ್ಬೋದು, ಇದು ಟ್ವಿಸ್ಟ್ ಕಾಣಿಸಲ್ಲ ನಿಮಗೆ, ಅದೊಂಚೂರು ಟ್ವಿಸ್ಟೆಡ್ ಗೊತ್ತಾಗತ್ತೆ ಅಷ್ಟೇ. ಸೊ ಇದನ್ನು ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೋಬೇಕು, ಡಬಲ್ ಕ್ರೊಷೆನ ಸ್ಟಾರ್ಟ್ ಮಾಡ್ಕೋಬೇಕು. ಈ ಕಡೆ ಮೂರು ಡಬಲ್ ಕ್ರೊಷೆ ಮಾಡಿ ಮಿಡ್ಲಲ್ಲಿ ಒಂದು ಬೀಡ್ನ ಹಾಕ್ಕೋತೀನಿ. ಮಿಡಲಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಲೆಫ್ಟ್ ಸೈಡ್ ಕೂಡ ಮೂರು ಕಂಬಗಳನ್ನ ಮಾಡಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಮೂರು ಕಂಬ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಈ ರೀತಿ ಆರ್ಚ್ ತುಂಬ ಈಸಿಯಾಗಿ ಬೇಗ ಹೋಗುತ್ತೆ ಫ್ರೆಂಡ್ಸ್. ಪಿಕಾಟ್ಸು ಅಷ್ಟೇ, ಬರೀ ನೀವು ಏಳು ಕಂಬಕ್ಕೆ ಪಿಕಾಟ್ ಮಾಡೋದಷ್ಟೇ. ಮತ್ತು ಇದು ಅಷ್ಟೇ, ತುಂಬ ಚಿಕ್ಕ ಚಿಕ್ಕದು ಮಿನಿ ಆರ್ಚು, ತುಂಬ ಸ್ಪೀಡಾಗಿ ಆಗೋಗುತ್ತೆ. ಕುಚ್ಚು ಕೂಡ ನಿಮ್ಗೆ ಇದರಲ್ಲಿ ತುಂಬ ಜಾಸ್ತಿ ಇಡಿಸೋದಿಲ್ಲ, ಕಡಿಮೆ ಇಡಿಸೋದು. ಸೊ ಸಖತ್ ಸ್ಪೀಡಾಗೆ ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಮಾತ್ರ, ಯಾವ ಸೀರೆಗಾದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೈಡ್ ಕೂಡ ಮೂರು ಕಂಬಗಳನ್ನ ಮಾಡಿ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬ ಒಂದು ಚೈನ್ ಮಾಡ್ಕೊಳ್ಳೋಣ. ಇವಾಗ ಆ ಸಿಂಗಲ್ ಕ್ರೊಷೆಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೊಷೆಗೆ ಒನ್ ಟೈಮ್ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಇನ್ನೂ ಒಂದು ಸಿಂಗಲ್ ಕ್ರೊಷೆ ಹಾಕ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎರಡು ಮಾಡಿರ್ತೀವಿ ಅಲ್ಲ ಕುಚ್ಚು ಪಕ್ಕ, ಸೊ ಅದಕ್ಕೋಸ್ಕರ
ಮತ್ತು ಇಲ್ಲಿಂದ 5 ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಳ್ತಾ ಇರೋದು ನಾವು. ಸೊ 5 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ತೋರಿಸ್ದೆಲ್ಲ 5 ಚೈನ್ ಹಾಕಿ ಮತ್ತು ನಾನು 5 ಚೈನೇ ಮತ್ತೆ ಹಾಕ್ತೀನಿ. ಸೊ ಇದು ಕುಚ್ಚು ಕಟ್ಟಕ್ಕೆ ಮತ್ತು ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಸೆಗ್ಮೆಂಟ್ ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಕುಚ್ಚು, 3 ಆರ್ಚು ಮತ್ತು 1 ಕುಚ್ಚು ಆ ಥರ. ಇದನ್ನು ಸ್ವಲ್ಪ ಸೆಟ್ ಮಾಡಿ ನೀಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದು 2 ಸ್ಟೆಪ್ಪಲ್ಲಾದರೂ ಹಾಕ್ಬೋದು, ಇಲ್ಲ ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಟರ್ನ್ ಮಾಡ್ಕೊಂಡು ಕೂಡ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಬೇಕಂದರೆ ಪಿಕಾಟ್ಸ್ದು ಆರ್ಚಿನ ದೊಡ್ಡ ಸೈಜ್ ಬೇಕಂದರೆ ಹೇಳಿದೆ ಅಲ್ವಾ, ಒಂದು ಸ್ವಲ್ಪ ಬಿಗ್ ಕೂಡ ಮಾಡ್ಕೋಬೋದು ನೀವು. ಸೊ ನಾನು ಇಲ್ಲಿ ಕರೆಕ್ಟಾಗಿ ಇಷ್ಟ ಇರಲಿ ಅಂದ್ಬಿಟ್ಟು ಅಷ್ಟೇ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೊ ಸ್ವಲ್ಪ ಲೆಂತ್, ನಾರ್ಮಲ್ ಬೇಬಿ ಕುಚ್ಚಿಲ್ಲ, ಚೂರು ಲೆಂತ್ ಮಾಡಿದ್ದೀನಿ ಕುಚ್ಚು. ಸ್ವಲ್ಪ 130 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ಅನಿಸುತ್ತೆ, ಬಟ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. 2 ಆರ್ಚ್, ಪುಟ್ಟ ಆರ್ಚ್ ಮಧ್ಯೆ ಇನ್ನೊಂದು ಪಿಕಾಟ್ ಆರ್ಚು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಅದು ಕಾಂಬಿನೇಷನ್ ಚೆನ್ನಾಗಿದೆ ಅಂತೂ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು 400 ಅರೌಂಡ್, 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸ್ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು. ಆಲ್ಮೋಸ್ಟ್ 350 ಅರೌಂಡೇ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ನೋಡ್ಕೊಂಡು ನೀವು ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ, ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಟರ್ನ್ ಮಾಡಿಕೊಂಡು ಈಸಿಯಾಗಿ ಒಂದು ಡಿಸೈನ್ ಹಾಕ್ಬೋದು, ಸಿಂಪಲ್ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.